ಉಡುಪಿಯ ಫಾಲ್ಸ್ನಲ್ಲಿ ನಾಪತ್ತೆಯಾಗುವ ಮೊದಲು ರೀಲ್ಸ್ ಮಾಡಿದ್ದ ಶರತ್, ಅರಿಶಿನ ಗುಂಡೆ ಜಲಪಾತದಲ್ಲಿ ರೀಲ್ಸ್ ಮಾಡಿದ್ದ ಶರತ್, ಫಾಲ್ಸ್ ಬಳಿ ಶರತ್ ಮಾಡಿದ್ದ ರೀಲ್ಸ್ಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮೊದಲು ತನ್ನ ಸ್ನೇಹಿತನ ರೀಲ್ಸ್ ಮಾಡಿದ್ದ ಶರತ್ ಕುಮಾರ್, ಬಳಿಕ ಅದೇ ಸ್ಥಳದಲ್ಲಿ ಶರತ್ ಕುಮಾರ್ ರೀಲ್ಸ್ ಮಾಡಲು ಹೋಗಿದ್ದ. ಸ್ನೇಹಿತ ಗುರು ಅವರ ವಿಡಿಯೋವನ್ನು ಮಾಡುವಾಗ ಶರತ್ ನಾಪತ್ತೆಯಾಗಿದೆ. ಧುಮುಕುತ್ತಿರುವ ನೀರಿನಲ್ಲಿ ಶರತ್ ಸೆಲ್ಫಿ ರೀಲ್ಸ್ ಮಾಡ್ತಿದ್ದ. ನಾಪತ್ತೆಯಕ್ಕಿಂತ ಮುಂಚೆ ಶರತ್ ಕುಮಾರ್ ಅವರು ಮಾಡಿದಂಥ ರೀಲ್ಸನ್ನು ನೋಡ್ತಾ ಇದ್ದೀವಿ. ತನ್ನ ಸ್ನೇಹಿತ ಗುರು ಜೊತೆ ರೀಲ್ಸನ್ನು ಮಾಡ್ತಾಯಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ, ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಪ್ರಸನ್ನ, ನಾವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ರೀಲ್ಸ್ ಮಾಡ್ತಾ ಇರೋವಂಥದ್ದನ್ನ, ಇದು ಆದ ಬಳಿಕ ಆಗಿದ್ದೇನು ಅಂತ? ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ತಾಲೂಕಿನ ಕಡದಕಟ್ಟೆಯ ಅಂದರೆ ತನ್ನ ಸ್ನೇಹಿತನ ಜೊತೆಗೆ ಏನು ಕೆ ಎಚ್ ನಗರದ ಶರತ್ ಕಳೆದ ಭಾನುವಾರ ಹೊರಟಿದ್ದ ಬೆಳಗಿನ ಜಾವ ಇಲ್ಲಿ ತನ್ನ ಕಾರು ಏನು ಹೊಸದಾಗಿ ಖರೀದಿ ಮಾಡಿದ್ದ. ಆ ಕಾರಿನಲ್ಲಿ ತನ್ನ ಸ್ನೇಹಿತ ಕಡದಕಟ್ಟೆ ಸ್ನೇಹಿತನ ಜೊತೆಗೆ ಹೊರಟೋಗಿದ್ದ. ಆ ಹೋಗೋ ಸಂದರ್ಭದಲ್ಲಿ ಆತ ಕೊಂದೂರಿಗೆ ಹೋಗ್ತೀನಿ ಅಂತೇಬಿಟ್ಟು ಮೊದಲನೇದಾಗಿ ಹೊಸನಗರಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ತಂದೆಗೆ ಫೋನ್ ಮಾಡಿ ಹೇಳ್ತಾನೆ, ತಂದೆ ಫೋನ್ ಮಾಡಿ ಇಲ್ಲಿದೆ ಅಂತ ಕೇಳಿದಾಗ ಹೊಸನಗರದಲ್ಲಿ ಇದ್ದೀನಿ ಸ್ನೇಹಿತನ ಜೊತೆ ಇದ್ದೀನಿ ಬರ್ತೀನಿ ಅಂತೇಬಿಟ್ಟು ಹೇಳ್ತಾನೆ. ನಂತರದಲ್ಲಿ ಆತ ಕೊಲ್ಲೂರಿಗೆ ಹೊರಟೋಗ್ತಾನೆ. ಕೊಲ್ಲೂರಿಗೆ ಹೋಗಿ ಅವ್ರು ಸೀದಾ ದೇವಸ್ಥಾನಕ್ಕೆ ಹೋಗಿದ್ರೆ ಬಹುಶಃ ಈ ಥರ ದುರ್ಘಟನೆ ನಡೀತಿದ್ರೆ ಗೊತ್ತಿಲ್ಲ. ಆದರೆ ಹೋಗುವ ಮಾರ್ಗದಲ್ಲಿ ಅರಶಿನಗುಂಡಿ ಫಾಲ್ಸ್ ಏನು ಬರುತ್ತೆ ಆ ಒಂದು ಅರಶಿನಗುಂಡಿಗೆ ಸ್ಥಳಕ್ಕೆ ಹೋಗ್ತಾನೆ ತನ್ನ ಸ್ನೇಹಿತ ಜೊತೆಗೆ. ಆ ಸಂದರ್ಭದಲ್ಲಿ ಆತ ಮತ್ತೆ ಅದನ್ನ ಸ್ನೇಹಿತ ಇಬ್ಬರು ಸೇರ್ಬಿಟ್ಟು ರೀಲ್ಸ್ ಮಾಡಿರೋಂಥದ್ದು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥ ವಿಡಿಯೋಗಳಲ್ಲಿ ಕಾಣ್ಬೋದಾಗುತ್ತೆ. ಅಲ್ಲಿ ಏನು ಘಟನೆ ಏನಿದೆ, ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಅದಕ್ಕಿಂತ ಮುಂಚೆ ತನ್ನ ಸ್ನೇಹಿತನ ಜೊತೆಗೆ ಆತ ಅರಶಿನಗುಂಡಿ ಫಾಲ್ಸ್ನ ಸುತ್ತಮುತ್ತಲ ಏನೋ ಒಂದು ಪ್ರದೇಶ ಇದೆ, ಆ ಒಂದು ಪ್ರದೇಶದಲ್ಲಿ ಫಾಲ್ಸ್ ಬಳಿ ಬೇರೆ ಬೇರೆ ರೀತಿಯ ರೀಲ್ಸ್ಗಳನ್ನು ಮಾಡಿದ್ದಾನೆ. ಆ ಒಂದು ರೀಲ್ಸ್ ಮಾಡಿದ ಬಳಿಕ ಆತನಿಗೆ ಬಹುಶಃ ಎಲ್ಲ ಒಂಥರ ಧೈರ್ಯ ಬರುತ್ತೆ ಅನ್ಸುತ್ತೆ, ಇನ್ನೊಂದಷ್ಟು ಮಾಡೋಣ ಅನ್ಸಿಬಿಟ್ಟು ಆತ ಮುಂದಾಗಿದ್ದ ಅನ್ಸುತ್ತೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ದುರ್ಘಟನೆ ನಡೆದಿರುವಂಥದ್ದು. ಹಾಗಾಗಿನೇ ಈ ಒಂದು ರೀಲ್ಸ್ ನೋಡಿದಾಗ ಆತ ಈ ಒಂದು ಪ್ರಯತ್ನದಲ್ಲಿ ಎಡವು ಬಿದ್ದಿದ್ದಾನೆ. ಅಂದ್ರೆ ಆ ಏನು ಆ ಬಂಡೆ ಹತ್ತಿ ನಿಂತಿದ್ದ ಆ ಬಂಡೆ ಹತ್ತಿರದಲ್ಲಿ ಆತ ಸ್ನೇಹಿತ ಆತನ ಶೂಟ್ ಮಾಡ್ತಿರುವಂಥದ್ದು. ಆ ಒಂದು ವಿಡಿಯೋ ಕೂಡ ಈಗ ಎಲ್ಲ ವೈರಲ್ ಆಗಿರುವಂಥದ್ದು ನೋಡಬಹುದಾಗಿದೆ. ಈ ಒಂದು ದುರ್ಘಟನೆ ನಿಜಕ್ಕೂ ಇವತ್ತು ಅವರ ಕುಟುಂಬಕ್ಕೆ ಆಘಾತವನ್ನು ತಂದಿರುವಂಥದ್ದು. ಮನೆಗೆ ಎಡಮಟ್ಟಕ್ಕೆ ಬೆಳೆದಂತ ಮಗ ಇವತ್ತು ಇಲ್ಲ ಅಂತೇಬಿಟ್ಟು, ಹಾಗೆ ನಿನ್ನೆ ರಾತ್ರಿ ತಡರಾತ್ರಿ ಬಂದಂತ ಆತನ ಒಂದು ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಇವತ್ತು ಆತನ ಸ್ವಗ್ರಾಮವಾದಂತ ಕೆ ಎಚ್ ನಗರದ ಸ್ಮಶಾನದಲ್ಲಿ ನಡೆದಿರುವಂಥದ್ದು. ಇಡೀ ಕುಟುಂಬ ಹಾಗೆ ಊರಿನವರು ಈ ಒಂದು ದುಃಖ ಸಾಗರದ ದುಃಖ ಒಂದು ಶೋಕದಲ್ಲಿ ಮುಳುಗಿದ್ದು ತುಂಬಾನೇ ಆಘಾತ ಉಂಟಾಗಿರುವಂಥದ್ದು ಮಸೂದನ್. ಧನ್ಯವಾದ ಪ್ರಸನ್ನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.